வெல்கம் பேக் டு த சேனல் ஜெயந்தி சார் ஹாப்பி ஹோம் லைஃப் ஃப்ரெண்ட்ஸ் இவத்து நான் ஸ்டேர்கேஸ் கெழகடு ಅದು ಕ್ಲೋಸ್ ಮಾಡದಿದ್ದರೆ ವುಡ್ಡಿಂದ ಏನಾದರೂ ಯಾವ ಥರ ಚಂದ ಮಾಡಿ ಇಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಲ್ಲಿ ಒಂದು ಬೆಲ್ ಐಕಾನ್ ಇದೆ ಅಲ್ಲ, ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಇದು ಇಲ್ಲಿ ಸ್ಟೇರ್ಕೇಸನ್ನು ನೀವು ನೋಡ್ಬೋದು. ಅದರ ಕೆಳಗಡೆ ಸ್ಪೇಸ್ ಇದೆ ಅಲ್ವಾ, ಅದನ್ನು ಯಾವ ಥರ ಮಾಡ್ಬೋದು, ಚಂದ ಮಾಡ್ಬೋದು, ಬ್ಯೂಟಿಫೈ ಮಾಡ್ಬೋದು ವಿತ್ ಪ್ಲ್ಯಾಂಟ್ಸ್ ಆ್ಯಂಡ್ ಪಾಟ್ಸ್. ಆ್ಯಂಡ್ ಇದು ಆರ್ಟಿಫಿಷಿಯಲ್ ಗ್ರಾಸ್ ಹಾಕಿದೆ ಅಲ್ಲಿ ನೆಲಕ್ಕೆ. ಫಸ್ಟಿಗೆ ಆರ್ಟಿಫಿಷಿಯಲ್ ಗ್ರಾಸ್ ಹಾಕಿಬಿಟ್ಟು ಆಲಿಗೆ ಯಾವ ಕಲರ್ ಕೊಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಆದಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಅದು ಪೇಂಟ್ ಎಲ್ಲ ಆದಮೇಲೆ ಗ್ರಾಸನ್ನು ನೆಲದ ಮೇಲೆ ಹಾಕ್ಕೊಂಡು ಈ ಥರ ಪಾಟ್ಸನ್ನು ನಾವು ಅರೇಂಜ್ ಮಾಡಬೇಕು. ನಮಗೆ ಯಾವ ಯಾವ ಕಲರ್ ಬೇಕು ಪಾಟ್ಸಿಗೆ ಆ ಕಲರ್ ಕೊಡಬೇಕು. ಡಾರ್ಕ್ ಕಲರ್ ಕೊಟ್ಟಾಗ ಒಂದೋ ಎರಡೋ ಲೈಟ್ ಕಲರು ಬೇಕು, ತುಂಬ ತುಂಬ ಚಂದ ಕಾಣ್ತದೆ. ಆ್ಯಂಡ್ ಇಟ್ ಈಸ್ ವೆರಿ ಅಟ್ರ್ಯಾಕ್ಟಿವ್ ಫ್ರಮ್ ಫಾರ್ ಆಲ್ಸೋ, ಆ್ಯಂಡ್ ದೂರದಿಂದಲೂ ತುಂಬ ಚೆನ್ನಾಗಿ ಕಾಣ್ತದೆ ಇದು. ಇಲ್ಲಿ ನೋಡಿ ಇನ್ನೊಂದು, ಇದು ಹಾಗೆ, ಇದು ಗೋಡೆಗೆ ವೈಟ್ ಇದೆ, ಗೋಡೆಗೆ ಈ ವುಡನ್ ಪ್ಯಾನಲ್ ಏನು ಹಾಕಿ ಅದರ ಮೇಲೆ ಸ್ಕ್ವೇರ್ ಪಾಟನ್ನು ಹಾಕಿದೆ. ಅದಕ್ಕೂ ಹಾಗೆ ಎರಡು ಒಂದೇ ಕಲರ್, ಇನ್ನೆರಡು ಒಂದೇ ಕಲರ್, ಟೋಟಲಿ ನಾಲ್ಕು ಹಾಕಿದೆ ಪಾಟ್ಸ್. ಅದರಲ್ಲಿ ನೀಟಾಗಿ ಅರೇಂಜ್ ಮಾಡಿದೆ. ಯೆಲ್ಲೋ ಕಲರ್, ನಿಮ್ಗೆ ಯಾವ ಕಲರ್ ಬೇಕೋ ಅದು ಕೊಡಿ. ತುಂಬ ಬ್ರೈಟ್ ಇದ್ದರೂ ತುಂಬ ಎದ್ದು ಕಾಣ್ತದೆ ಅದು, ಆ್ಯಂಡ್ ಇಟ್ ವಿಸಿಬಲ್ ಫ್ರಮ್ ಫಾರ್ ಆಲ್ಸೋ. ಹಾಗೆ ಈ ಗ್ರಿಲ್ಸ್ ಇದೆ ಅಲ್ಲ ಬಾಲ್ಕನಿಯಲ್ಲೆಲ್ಲ ನೀವು ಡೆಕೋರೇಟ್ ಮಾಡೋದಾದರೆ ಈ ಗ್ರಿಲ್ಸ್ ಮೇಲೇನೂ ನೀವು ಹಾಕ್ಬೋದು ಪಾಟ್ಸನ್ನು, ತುಂಬ ಚೆಂದ ಕಾಣ್ತದೆ. ಆ್ಯಂಡ್ ಇಲ್ಲಿ ರೇಲಿಂಗ್ಸ್ ಥರ ಮಾಡಿದ್ದಾರಲ್ವ, ಅದು ಕೆಲವು ಶಾಪಲ್ಲಿ ಸಿಗುತ್ತೆ ಅದು. ಸೊ ಅದನ್ನು ತಂದು ಹೀಗೆ ಫೆನ್ಸ್ ಥರ ಮಾಡಿದರೆ ಅದರ ಒಳಗಡೆನೂ ನೀವು ಪಾಟ್ಸ್ ಇಡ್ಬೋದು. ನೋಡಲಿಕ್ಕೆ ತುಂಬ ಮುದ್ದಾಗಿ ಕಣ್ಮನ ಸೆಳೆಯುವ ಥರ ಇರ್ತದೆ. ಆ್ಯಂಡ್ ಇದರಲ್ಲಿ ನಿಮಗೆ ಬೇಕಾದದ್ದು ಸೆಕ್ಯುಲೆಂಟು ಹಾಕ್ಬೋದು, ಗ್ರಾಸಸ್ಸು ಹಾಕ್ಬೋದು, ಆ್ಯಂಡ್ ನಿಮಗೆ ಇಷ್ಟ ಇರುವ ಇದು ಹಾಕ್ಬೋದು, ಹ್ಯಾಂಗಿಂಗ್ ಪ್ಲ್ಯಾಂಟು ಹಾಕ್ಬೋದು. ತುಂಬ ತುಂಬ ಮುದ್ದಾಗಿ ಕಾಣುತ್ತೆ. ಆಮೇಲೆ ಕೆಳಗಡೆನೂ ಅಷ್ಟೇ, ಸ್ವಲ್ಪ ಉದ್ದಕ್ಕಿರುವ ಪ್ಲ್ಯಾಂಟ್ ಹಾಕಿ. ಆ್ಯಂಡ್ ಯಾವಾಗಲೂ ಮೇಂಟೈನ್ ಮಾಡಬೇಕಾಗ್ತದೆ ನೀವು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಇನ್ನೂ ಮುದ್ದಾದ ವಿಡಿಯೋದೊಟ್ಟು